ಸಕ್ಕರೆ ನಾಡು ಮಂಡ್ಯಕ್ಕೆ ಮತ್ತೆ ಆಗಮಿಸಿದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕೃಷಿ ಪದ್ಧತಿಯಲ್ಲಿ ಮಂಡ್ಯ ರೈತರು ಬದಲಾವಣೆ ತರಬೇಕು, ಅಲ್ಲದೆ ಕಬ್ಬು ಬೆಳೆಯ ಜೊತೆಗೆ ಭತ್ತವನ್ನು ಬೆಳೆಯಬೇಕು ಎಂದು ತಿಳಿಸಿದರು. ಮಂಡ್ಯಕ್ಕೆ ಮತ್ತೆ ಆಗಮಿಸಿದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಹಾಗೂ ಕೋಳಿವಾಡ ಸಮ್ಮಿಶ್ರ ಸರ್ಕಾರ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಎಂದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಅದಕ್ಕೆಲ್ಲ ಗುಂಡೂರಾವ್ ಹಾಗೂ ವೇಣುಗೋಪಾಲ್ ಉತ್ತರ ಕೊಡ್ತಾರೆ, ಅವರು ಎಲ್ಲ ಸರಿ ಮಾಡಲಿದ್ದಾರೆ ಎಂದರು. ಕೆಲ್ಲ ದಿನೇಶ್ ಗುಂಡೂರಾವ್ ಉತ್ತರ ಕೊಡ್ತಾ ಇದ್ದಾರೆ, ಅವ್ರಿಗೆ ಜವಾಬ್ದಾರಿ ವಹಿಸಿದ್ದಾರೆ, ಅವರು ವೇಣುಗೋಪಾಲ್ ಎಲ್ಲ ಮಾಡ್ತಾರೆ. ಇನ್ನು ಹೊಸ ಡ್ಯಾಂ ಕಟ್ಟುವ ವಿಚಾರ, ಈಗಾಗಲೇ ಮೇಕೆದಾಟಿನಲ್ಲಿ ಹೊಸ ಡ್ಯಾಂ ಕಟ್ಟಲು ಸಿದ್ಧತೆ ನಡೆಸಿದ್ದೇವೆ, ಬಜೆಟ್ನಲ್ಲೂ ಘೋಷಣೆ ಮಾಡಿದ್ದೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರವು ಇದಕ್ಕೆ ಪೂರಕ ತಯಾರಿಗಳನ್ನ ಮಾಡಿತ್ತು. ಲೋಕೋಪಯೋಗಿ ಇಲಾಖೆ ಅಕ್ರಮ ವರ್ಗಾವಣೆ ವಿಚಾರವಾಗಿ ಮಾತನಾಡಿದ ಇವರು, ಬೇರೆ ಇಲಾಖೆ ಬಗ್ಗೆ ನಾನು ಮಾತನಾಡಲ್ಲ, ನನ್ನ ಇಲಾಖೆ ವಿಚಾರ ಮಾತ್ರ ನನ್ನನ್ನು ಕೇಳಿ ಎಂದರು. ಇನ್ನು ಈಗಾಗಲೇ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕಾರ್ಯ ನಡೆದಿದೆ, ನೀರನ್ನು ಯೋಗ್ಯವಾಗಿ ಬಳಸಿ ಎಂದು ಮಂಡ್ಯ ರೈತರಲ್ಲಿ ಡಿಕೆಶಿ ಮನವಿ ಮಾಡಿದರು. ಕೃಷಿ ಪದ್ಧತಿಯನ್ನು ಬದಲಾಯಿಸಿ ಕಬ್ಬು ಬೆಳೆ ಜೊತೆಗೆ ಭತ್ತವನ್ನು ರೈತರು ಬೆಳೆಯಲಿ, ಸರ್ಕಾರದ ಮಾರ್ಗದರ್ಶನ ಕೃಷಿ ಪದ್ಧತಿ ಒಪ್ಪಿ ಒಳ್ಳೆಯ ತಳಿಗಳನ್ನು ನೆಡಲಿ ಎಂದು ಸಲಹೆ ನೀಡಿದರು. ನಾವು ಈಗಾಗಲೇ ಮೇಕೆದಾಟು ಕಟ್ಟಲಿಕ್ಕೆ ನಾವು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೇವೆ, ಬಜೆಟಲ್ಲೂ ಅನೌನ್ಸ್ ಮಾಡಿದ್ದೇವೆ. ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ಅದಕ್ಕೆ ಪೂರಕವಾಗಿ ಏನೇನಾಗಬೇಕೆಲ್ಲ ತಯಾರಿ ಎಲ್ಲ ನಾವೆಲ್ಲ ಮಾಡಿದ್ದೋ, ಇವತ್ತು ಮಾಡ್ತಾ ಇದ್ದೇವೆ. ಇನ್ನೊಂದು 3-4 ದಿನದಲ್ಲಿ, ನಿನ್ನೆ ತಾನೇ ನಾನು ರಿವ್ಯೂ ಮಾಡಿದ್ದೀನಿ ಮೇಕೆದಾಟು ಸಂಬಂಧಪಟ್ಟಂತೆ, ಮತ್ತು ನಮ್ಮ ಬೃಂದಾವನ್ ಗಾರ್ಡನ್ನ ಅಲ್ಲಿ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಒಂದು ಒಳ್ಳೆಯ ಆಕರ್ಷಣೀಯವಾದಂಥ ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಎಲ್ಲ ಫೈನಲ್ ಒಂದು ಸ್ಟೇಜ್ಗೆ ಮೀಟಿಂಗ್ ಮಾಡಿದ್ದೀನಿ. ನಾನು ಇಲ್ಲಿ ಮಂಡ್ಯಕ್ಕೆ ಬಂದು ನಮ್ಮ ಮಂಡ್ಯ ರೈತರಿಗೆಲ್ಲ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ನೀವು ಕ್ರಾಪ್ ಪ್ಯಾಟರ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು, ಪ್ರತಿ ನೀರನ್ನು ಭಾಳ ಯೋಗ್ಯವಾಗಿ ಬಳಸ್ಕೊಳ್ಬೇಕು. ಅದನ್ನು ನೀವು ಸುಮ್ಮನೆ ಎಲ್ಲರೂ ಒಂದೇ ಥರ ಫ್ಲಡ್ ಇರಿಗೇಷನಲ್ಲಿ ಎಲ್ಲ ನೀರನ್ನ ವೇಸ್ಟ್ ಮಾಡ್ಕೊಳ್ಬಾರ್ದು. ಥೈಲ್ಯಾಂಡಿಗೆ ಕೂಡ ನೀರು ಹೋಗಬೇಕು. ಮೊದಲಿಗೂ ಈಗೂ ನೀರಿನ ಬಗ್ಗೆ ಭಾಳ ಇತಿಮಿತಿಯಿಂದ ನಾವು ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ರೈತರಿಗೆ ನಾವು ಈಗಾಗಲೇ ಅವ್ರಿಗೆಲ್ಲ ಸ್ವಲ್ಪ ತಿಳುವಳಿಕೆ ಮಾಡಲಿಕ್ಕೆ ಒಂದು ಸ್ಕೀಮ್ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ರೈತರಿಗೆ, ಇಲ್ಲೊಬ್ಬರಿಗೆಲ್ಲ, ಇಡೀ ರಾಜ್ಯದ ಎಲ್ಲ ರೈತರು ಕೂಡ ಯಾವ್ಯಾವ ಟೈಮಲ್ಲಿ ಯಾವ ಪ್ಯಾಟರ್ನ್ ಮಾಡ್ಕೊಳ್ಬೇಕು, ಏನೇನು ಬೆಳೆ ಮಾಡಬೇಕು. ಯಾಕೆಂದರೆ ಸುಮ್ಮನೆ ಈಗ ಮೊನ್ನೆ ರೇಷ್ಮೆ ಹಾಕ್ತಾಯಿದ್ದೀವಿ ಅಂಥೇಳಿದ್ರೆ ಎಲ್ಲ ರೇಷ್ಮೆ ಹಾಕಿದ್ರು, ಎಲ್ಲರೂ ಒಂದಕ್ಕೆ 100% ಇರೋ ಕಡೆ 150% ರೇಷ್ಮೆ ಆಗೋಗಿದೆ. ಅದನ್ನು ರೀಲಿಂಗ್ ಮಾಡೋ ಜನ ಬೇಕಲ್ಲ, ಮಾರ್ಕೆಟ್ ಒಂದು ಕಡೆ ಇರಲಿ, ಅದನ್ನು ಬಿಚ್ಚಕ್ಕೆ ಜನ ಬೇಕಲ್ಲ, ಬಿಚ್ಚಕ್ಕೆ ನಮಗೆ ಫೆಸಿಲಿಟೀಸ್ ಇರಬೇಕಲ್ಲ, ಅದನ್ನು ನೂಲ್ ಮಾಡೋಕ್ಕೆ ಫೆಸಿಲಿಟೀಸ್ ಇರಬೇಕಲ್ಲ. ಸೊ ಅದರಿಂದ ರೇಟು ನಮಗೆ ರೈತರಿಗೆಲ್ಲ ಕುಸಿದಿದೆ. ಸೊ ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀವಿ. ಸೊ ಹಂಗೆ ಪ್ರತಿಯೊಬ್ಬರು ಕೂಡ ರೈತರು ಅವರ ಕ್ರಾಪ್ ಪ್ಯಾಟರ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಸರ್ಕಾರ ಏನು ಅದ್ರ ಬಗ್ಗೆ ಮಾರ್ಗದರ್ಶನ ಕೊಡ್ತದೆ, ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಈ ಎಲ್ಲ ಇಲಾಖೆ ಸಿರಿಕಲ್ಚರ್ ಇಲಾಖೆ ಇದೆ, ಇವೆಲ್ಲ ಕೂಡ ಏನೇನು ಮಾರ್ಗದರ್ಶನ ಕೊಡ್ತಾರೆ ಅದಕ್ಕೆ ಆ ಕ್ರಾಪಿಂಗ್ ಪ್ಯಾಟರ್ನ್ಗೆ ಒಪ್ಕೊಳ್ಬೇಕು. ಆಮೇಲೆ ಒಳ್ಳೊಳ್ಳೆ ತಳಿ ಹಾಕಬೇಕು. ಇಲ್ಲಿ ಮಂಡ್ಯದಲ್ಲೂ ಕೂಡ ಮುಂದಕ್ಕೆ ಭತ್ತನ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಇದಕ್ಕಿಂತ ಒಳ್ಳೆ ಹೀಲ್ಡ್ ಇರೋಂಥ ತಳಿ ನಮ್ಮ ರಾಯಚೂರು ಕಡೆ ಆ ಕಡೆ ಎಲ್ಲ ಹಾಕ್ತಾಯಿದ್ದಾರೆ, ಕೊಪ್ಪಳ ರಾಯಚೂರು ಆ ಕಡೆ ಎಲ್ಲ ಆ ರೀತಿ ಇದನ್ನು ಇಲ್ಲೂ ಕೂಡ ಒಳ್ಳೆ ಭತ್ತ ಹಾಕಂತ ಆಗಬೇಕು. ಕಬ್ಬಿನಲ್ಲೂ ಕೂಡ ಸ್ವಲ್ಪ ಒಳ್ಳೆ ಕಬ್ಬನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಇದಕ್ಕೆ ನಾವೆಲ್ಲ ನಮ್ಮ ಅಗ್ರಿಕಲ್ಚರ್ ಇಲಾಖೆಯವರು ಶಿವಕೇನ್ ಡೆವಲಪ್ಮೆಂಟ್ ಅವರು ಅದೆಲ್ಲ ಈಗಾಗಲೇ ಅವ್ರಿಗೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡ್ತಾಯಿದ್ದೀವಿ.